ನಾವು ಕೇಳಿದಾಗ ಕರ್ನಾಟಕದ ಪ್ರಾಕೃತಿಕ ಲಕ್ಷಣ ಯಾವ ಲಕ್ಷಣ ಕರ್ನಾಟಕದ ಪ್ರಾಕೃತಿಕ ಲಕ್ಷಣ ಕರ್ನಾಟಕದ ವಿಸ್ತೀರ್ಣವನ್ನ ತೆಗೆದುಕೊಂಡಾಗ ಯಾವ ತೆಗೆದುಕೊಂಡಾಗ ಕರ್ನಾಟಕದ ವಿಸ್ತೀರ್ಣವನ್ನ ತೆಗೆದುಕೊಂಡಾಗ ಸ್ವಲ್ಪ ವಿಚಾರ ಮಾಡ್ರಿ ಇಲ್ಲಿ ಕರ್ನಾಟಕದ ವಿಸ್ತೀರ್ಣ 191,791 ಚದರ ಮೀ ಯಾವ ಮೀ ಒಟ್ಟು ಕರ್ನಾಟಕದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾಗ 191,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಒಳಗೊಂಡಿತ್ತು ಈ ಕರ್ನಾಟಕದ ಒಂದು ಸಂಪೂರ್ಣವಾಗಿ ನಾವು ನೋಡಿದಾಗ ಕರ್ನಾಟಕವು ಇಲ್ಲಿ 450 ಮೀಟರ್ ನಿಂದ ಏನಿದಾಗ 900 ಮೀಟರ್ ಒಳಗೆ ಏನಾಗಿದೆ ಸಮುದ್ರ ಮಟ್ಟದಿಂದ ಎತ್ತರವಾಗಿದ್ದು ಕೆಲವು ಪ್ರದೇಶಗಳಲ್ಲಿ 1800 ಮೀಟರ್ ವರೆಗೆ ಏನಾಗಿದೆ ಅಂದಾಗ ಎತ್ತರವಾಗಿದೆ ಹಾಗಾಗಿ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳನ್ನು ಎಷ್ಟು ಭಾಗಗಳಾಗಿ ವಿಭಾಗ ಮಾಡ್ತೀವಿ ಅಂತ ಕೇಳಿದಾಗ ಮೂರು ಭಾಗಗಳಾಗಿ ಏನ್ ಮಾಡ್ತೀವಿ ಅಂತ ಕೇಳಿದಾಗ ವಿಭಾಗವನ್ನ ಏನ್ ಮಾಡ್ತಾ ಇದ್ದೀವಿ ಅಂತ ಕೇಳಿದಾಗ ಮಾಡ್ತಾ ಇದ್ದೀವಿ ಅಂತ ಹಾಗೆ ಕರ್ನಾಟಕದ ಪ್ರಾಕೃತಿಕ ಲಕ್ಷಣವನ್ನು ತೆಗೆದುಕೊಂಡಾಗ ಎಷ್ಟು ಭಾಗಗಳು ಮೂರು ಭಾಗಗಳ ಏನ್ ಮಾಡ್ತಾ ಇದೀವಿ ಅಂತಿದಾಗ ವಿಭಾಗವನ್ನ ಮಾಡ್ತಾ ಇದೀವಿ ಅಂತ ನಾವು ನೋಡಿದಾಗ ನೆಕ್ಸ್ಟ್ ಯಾವ್ಯಾವ ವಿಭಾಗವನ್ನಾಗಿ ಮಾಡ್ತಾ ಇದೀವಿ ಸ್ವಲ್ಪ ನೋಡಿ ಒಂದೇ ಏನ್ ಕರಿತೀವಿ ಅಂತ ಕೇಳಿದಾಗ ಕರಾವಳಿ ಪ್ರದೇಶ ಯಾವ ಪ್ರದೇಶ ಕರಾವಳಿ ಪ್ರದೇಶ ನೀ ಎರಡನೇದು ಯಾವುದು ಅಂತ ಕೇಳಿದಾಗ ಇಲ್ಲಿ ಎರಡನೇದು ಮಲೆನಾಡು ಯಾವ ನಾಡು ಮಲೆನಾಡು ಪ್ರದೇಶ ಅಂತೇಳಿ ಯಾವ ಪ್ರದೇಶ ಮಲೆನಾಡು ಪ್ರದೇಶ ಅಂತೇಳಿ ಇನ್ನು ಮೂರನೇದು ಯಾವುದು ಅಂತ ಕೇಳಿದಾಗ ಮೈದಾನ ಯಾವ್ದಾನ ಮೈದಾನ ಮತ್ತೆ ನೀವು ಮೈದಾನ ಇಟ್ಟ ಬೇರೆ ಮತ್ತದ ಕಲಿತಿರ್ತೀನಿ ಇದೀಗ ಮೈದಾನ ಅದ್ರ ಒಂದೇ ದೇವನು ಅಂತ ಕೇಳಿದಾಗ ಇಲ್ಲಿ ಉತ್ತರ ಮೈದಾನ ಯಾವ ಮೈದಾನ ಉತ್ತರ ಮೈದಾನ ಎರಡನೇದೇನು ಅಂತ ಕೇಳಿದಾಗ ದಕ್ಷಿಣದ ಮೈದಾನ ಅಂತೇಳಿ ಯಾವ ಮೈದಾನ ದಕ್ಷಿಣದ ಮೈದಾನ ಅಂತೇಳಿ ಎಷ್ಟು ಭಾಗಗಳಾಗಿ ಮಾಡ್ತೀವಿ ಅದರಲ್ಲಿ ಅಂತ ಕೇಳಿದಾಗ ಎರಡು ಭಾಗಗಳಾಗಿ ಮಾಡ್ತೀವಿ ಅದೇ ಯಾವುದು ಅಂತ ಕೇಳಿದಾಗ ಕರ್ನಾಟಕ ಅಂತೇಳಿ ಅಂಡರ್ಸ್ಟ್ಯಾಂಡ್ ಇಲ್ಲಿ ಕರ್ನಾಟಕದ ಪ್ರಾಕೃತಿಕ ಲಕ್ಷಣ ತೆಗೆದುಕೊಂಡಾಗ ಕರ್ನಾಟಕ 191,791 ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನ ಒಳಗೊಂಡಿದ್ದು ಇದು ಸಮುದ್ರ ಮಟ್ಟದಿಂದ 450 ರಿಂದ 900 ಮೀಟರ್ ಎತ್ತರವಾಗಿದ್ದು ಕೆಲವು ಪ್ರದೇಶಗಳಲ್ಲಿ ಏನಾಗಿದೆ ಅಂತ ಕೇಳಿದಾಗ 1800 ಮೀಟರ್ ಏನಾಗಿದೆ ಅಂತ ಎತ್ತರವಾಗಿದೆ ಅಂತ ನೋಡುತ್ತವೆ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳನ್ನ ಎಷ್ಟು ಭಾಗಗಳಾಗಿ ವಿಭಾಗ ಮಾಡ್ತೀವಿ ಅಂತ ಕೇಳಿದಾಗ ಮೂರು ಭಾಗಗಳಾಗಿ ಮಾಡ್ತೇವೆ ಒಂದನ್ನ ಕರಾವಳಿ ತೀರ ಪ್ರದೇಶ ಅಂತ ಕರಿತೇವೆ ಎರಡನೇ ಕರೆದ ಮಲೆನಾಡು ತೀರ ಪ್ರದೇಶ ಅಂತ ಕರಿತೀವಿ ಮೂರನೇ ಕರೆದ ಮೈದಾನ ಅಂತ ಕರಿತೀವಿ ಆ ಮೈದಾನ ಒಂದೇ ಯಾವುದಕ್ಕೆ ಉತ್ತರ ಮೈದಾನ ಎರಡನೇ ಯಾವುದಕ್ಕೆ ದಕ್ಷಿಣ ಮೈದಾನ ಅಂತ ಹೇಳುವ ಉತ್ತರ ಮೈದಾನ ಏನಂತ ದಕ್ಷಿಣ ಮೈದಾನ ಅಂತ ಹೇಳಿ ಆದ್ರೆ ಈಗಾಗಲೇ ನಿಮ್ಗೆ ಹೇಳಿದ್ರೆ ಏನು ಅಂತ ಕೇಳಿದ್ರೆ ಕರ್ನಾಟಕವನ್ನು ತೆಗೆದುಕೊಂಡಾಗ ಈ ಕರ್ನಾಟಕವು ಸಂಪೂರ್ಣವಾಗಿ ಯಾವ ರೀತಿ ಅಂತ ನೋಡಿ ಈ ಕರ್ನಾಟಕವನ್ನು ತೆಗೆದುಕೊಂಡಾಗ ಸಂಪೂರ್ಣವಾಗಿ ಇಲ್ಲಿ ಕರ್ನಾಟಕದ ವಿವಿಧ ಭಾಗಗಳನ್ನು ನಾವು ಗುರುತಿಸಿದಾಗ ಓಕೆ ಈ ಕರ್ನಾಟಕದ ವಿವಿಧ ಭಾಗಗಳನ್ನು ಗುರುತಿಸಿದಾಗ ಕರ್ನಾಟಕವು ಭಾರತದ ಯಾವುದೇ ಕರ್ನಾಟಕವು ಭಾರತದ ಏನಾಗಿದೆ ಅಂತ ಕೇಳಿದಾಗ ಎಲ್ಲಿದೆ ಅಂತ ಕೇಳಿದ ದಕ್ಷಿಣ ಭಾಗದ ಪಶ್ಚಿಮ ಭಾಗದಲ್ಲಿ ಏನಿದೆ ಅಂತ ಕೇಳಿದಾಗ ಕರ್ನಾಟಕವಿದೆ ಅಂತ ನೋಡುತ್ತೇವೆ ಆದ್ರೆ ಕರ್ನಾಟಕವು ಭಾರತದ ದಕ್ಷಿಣ ಭಾಗದ ಪಶ್ಚಿಮ ಭಾಗದ ಕರ್ನಾಟಕವಿದೆ ಅಂತ ನೋಡಿದಾಗ ಈಗ ನಾವು ಅಧ್ಯಯನ ಮಾಡ್ತಿರೋ ಪ್ರದೇಶ ಯಾವುದು ಅಂತ ಕೇಳಿದಾಗ ಕರಾವಳಿ ತೀರ ಪ್ರದೇಶ ಅಂತ ಹೇಳಿ ಈ ಕರ್ನಾಟಕದ ಕರಾವಳಿ ತೀರ ಪ್ರದೇಶವನ್ನು ನಾವು ನೋಡ್ತಿರುವಾಗ ಇಲ್ಲಿ ಕರ್ನಾಟಕ ಕರಾವಳಿ ತೀರ ಪ್ರದೇಶದ ಉತ್ತರದ ಏನು ಅಂತ ಕೇಳಿಸ್ಕೊಂಡು ತೆಗೆದುಕೊಂಡಾಗ ಇಲ್ಲಿ ದಕ್ಷಿಣದ ತೆಗೆದುಕೊಂಡಾಗ ಇಲ್ಲಿ ಸಂಪೂರ್ಣವಾಗಿ ಯಾವ ರೀತಿ ಅಂತ ನೋಡ್ತೀವಿ ಅಂತ ತೆಗೆದುಕೊಂಡಾಗ ನೋಡಿ ದಕ್ಷಿಣದ ಮಂಗಳೂರಿನಿಂದ ಉತ್ತರದ ಕಾರವಾರದವರೆಗೆ ಎಲ್ಲಿವರೆಗೆ ದಕ್ಷಿಣದ ಮಂಗಳೂರಿನಿಂದ ಉತ್ತರದ ಕಾರವಾರದವರೆಗೆ ಈಗ 320 ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ 320 ಕಿಲೋಮೀಟರ್ ಉದ್ದ 12 ಏನು ಅಂತ ಕೇಳಿದಾಗ ಇಲ್ಲಿ ನೋಡಿ 12 ಕಿಲೋಮೀಟರ್ ಇಂದ 24 ಕಿಲೋಮೀಟರ್ ಅಗಲವಾಗಿದ್ದು ಅಂಡರ್ಸ್ಟ್ಯಾಂಡ್ ಆಗ್ಬೇಕಾ ನಾನು ಅರ್ಥ ಮಾಡ್ಕೊಂಬಿಡಿ ನೋಡಿ ದಕ್ಷಿಣದ ಮಂಗಳೂರಿನಿಂದ ಉತ್ತರದ ಕಾರವಾರದವರೆಗೆ ದಕ್ಷಿಣದ ಮಂಗಳೂರಿನಿಂದ ಉತ್ತರದ ಇಲ್ಲಿರ ಕಾರವಾರದವರೆಗೆ ಸುಮಾರು 320 ಕಿಲೋಮೀಟರ್ ಉದ್ದ 12 ಕಿಲೋಮೀಟರ್ 24 ಕಿಲೋಮೀಟರ್ ಅಗಲವಾಗಿದ್ದು ಈ ಅಗಲವಾಗಿದ್ದು ಇದು ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ ತೀರಕ್ಕೆ ಹೊಂದಿಕೊಂಡಿರುವ ತೀರ ಪ್ರದೇಶವನ್ನು ಏನ್ ಕರೀತಾರ ಅಂದ್ರೆ ಕರ್ನಾಟಕದ ಕರಾವಳಿ ಅಥವಾ ಕೇಂದ್ರ ಪ್ರದೇಶ ಅಂತ ಕರೀತಾರೆ ಅಂಡರ್ಸ್ಟ್ಯಾಂಡ್ ಏನ್ ಕರೀತಾರಪ್ಪಿ ಕರ್ನಾಟಕದ ಏನ್ ಕೇಳಿದಾಗ ಇಲ್ಲಿ ಕರಾವಳಿ ಅಥವಾ ಕೇಂದ್ರ ಪ್ರದೇಶ ಅಂತ ಕರೀತಾರೆ ನಿಮ್ಗೆ ಎಕ್ಸಾಮ್ ಕ್ವಶನ್ ಕೇಳಿದ ಈಗಾಗಲೇ ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ ಅಂತ ಕೇಳಿದಾಗ ಕರ್ನಾಟಕದ ಪ್ರಾಕೃತಿಕ ಲಕ್ಷಣಗಳಲ್ಲಿ ಒಂದೇ ಲಕ್ಷಣ ಯಾವುದು ಅಂತ ಕೇಳಿದ ಕರಾವಳಿ ತೀರ ಪ್ರದೇಶ
ಈ ಕರಾವಳಿ ತೀರ ಪ್ರದೇಶವನ್ನು ತೆಗೆದುಕೊಂಡಾಗ ಇಲ್ಲಿ ನಿಮಗೆ ಗೊತ್ತಾಗಬೇಕು ಉತ್ತರ ಸಂಪೂರ್ಣವಾಗಿ ದಕ್ಷಿಣದ ಮಂಗಳೂರಿನಿಂದ ಉತ್ತರದ ಕಾರವಾರವರೆಗೆ ಎಷ್ಟು ಕಿಲೋಮೀಟರ್ ಉದ್ದವಾಗಿದೆ ಎಂದು ಕೇಳಿದಾಗ 320 ಕಿಲೋಮೀಟರ್ ಉದ್ದವಾಗಿದ್ದು ಎಷ್ಟು ಕಿಲೋಮೀಟರ್ ಆಗಲವ ಅಂತ ಕೇಳಿದಾಗ 12-24 ಕಿಲೋಮೀಟರ್ ಆಗಲವಾಗಿದ್ದು ಅರಬ್ಬಿ ಸಮುದ್ರ ತೀರಕ್ಕೆ ಹೊಂದಿಕೊಂಡಿರುವ ಯಾವ ಸಮುದ್ರ ಐತಿ ನೋಡಿ ಅರಬ್ಬಿ ಸಮುದ್ರ ತೀರಕ್ಕೆ ಹೊಂದಿಕೊಂಡಿರುವ ಇಲ್ಲಿ ಏನೇನು ಅರಬ್ಬಿ ಸಮುದ್ರ ತೀರಕ್ಕೆ ಹೊಂದಿಕೊಂಡಿರುವ ಕರಾವಳಿ ತೀರ ಪ್ರದೇಶವನ್ನ ಕರ್ನಾಟಕದ ಕೇಂದ್ರ ಪ್ರದೇಶ ಅಥವಾ ಕರ್ನಾಟಕದ ಕರಾವಳಿ ತೀರ ಪ್ರದೇಶ ಅಂತ ಕರೀತಾರೆ ಈ ಕರಾವಳಿ ತೀರ ಪ್ರದೇಶಗಳಲ್ಲಿ ಪ್ರಮುಖವಾಗಿ ಏನ್ ಕಂಡು ಬರ್ತವೆ ಅಂತ ಕೇಳಿದಾಗ ಇಲ್ಲಿ ಬಂದರುಗಳು ಕಂಡು ಬರ್ತವೆ ಅಂತ ನೋಡುತ್ತೀವಿ ಆದರೆ ಈ ಕರಾವಳಿ ತೀರ ಪ್ರದೇಶದಲ್ಲಿ ಏನು ಅಂದ್ರೆ ಪ್ರಮುಖವಾದ ಬಂದರುಗಳನ್ನು ತೆಗೆದುಕೊಂಡಾಗ ಇಲ್ಲಿ ನೋಡಿ ಹೊನ್ನಾವರ ಯಾವರಲ್ಲಿ ಹೊನ್ನಾವರ ನೆಕ್ಸ್ಟ್ ಯಾವುದು ಅಂತ ಕೇಳಿದಾಗ ಮಲ್ಪೆ ಯಾವ್ದ್ರಿ ಮಲ್ಪೆ ನೆಕ್ಸ್ಟ್ ಯಾವುದು ಅಂತ ಕೇಳಿದಾಗ ಭಟ್ಕಳ ಯಾವ ಕಳ್ಳ ಭಟ್ಕಳ್ಳ ನೋಡಿ ಮತ್ ಬೈಲಿಕೆರೆ ಯಾವ ಕೆರೆ ಬೈಲಿಕೆರೆ ಎಂಬ ಪ್ರಮುಖವಾದ ಮೀನುಗಾರರ ಬಂದರ್ಭಗಳಿವೆ ನೋಡಿ ಕರಾವಳಿ ತೀರ ಪ್ರದೇಶದಲ್ಲಿ ವಾಸಿಸುವ ಜನರು ಅತಿ ಹೆಚ್ಚು ಇದರ ಮೇಲೆ ಅವಲಂಬನೆ ಆಗಿದ್ದಾರೆ ಅಂದ್ರೆ ಯಾವ ವ್ಯವಸಾಯ ಮೇಲ ಮೀನುಗಾರಿಕೆ ಇಲ್ಲಿ ವಿಮಾರ್ಥಿ ವ್ಯವಸಾಯದ ಮೇಲೆ ಅತಿ ಹೆಚ್ಚಿನ ಅವಲಂಬನೆವಾಗಿದ್ದಾರೆ ಅಂತ ನೋಡ್ತೀವಿ ಈ ಕರಾವಳಿ ತೀರ ಪ್ರದೇಶದಲ್ಲಿ ಪ್ರಮುಖವಾಗಿ ಕೆಲವು ಮೀನುಗಾರ ಬಂದರುಗಳು ಕಂಡು ಬರ್ತಾವ ಅಂತ ನೋಡ್ತೀವಿ ಹೊನ್ನಾವರ ಆಗಿರ್ಬೋದು ಮಲ್ಪೆ ಆಗಿರ್ಬೋದು ಭಟ್ಕಳ ಆಗಿರ್ಬೋದು ಬೈಲಿಕೆರೆ ಆಗಿರ್ಬೋದು ಇವೆಲ್ಲ ಇದರ ಪ್ರಮುಖವಾದ ಬಂದರುಗಳು ಈ ಬಂದರುಗಳಲ್ಲೇ ಅತ್ಯಂತ ಪ್ರಮುಖವಾದ ಬಂದರು ಯಾವುದು ಅಂತ ಕೇಳಿದಾಗ ನವಮಂಗಳೂರು ಅಂತ ನೋಡ್ತೀವಿ ಯಾವುದು ನವಮಂಗಳೂರು ಬಂದರ್ಭ ಈ ಬಂದರ್ಭಗಳಲ್ಲೇ ಅತ್ಯಂತ ಕರ್ನಾಟಕದಲ್ಲೇ ಕಂಡುಬರುವ ದೊಡ್ಡದಾದ ಬಂದರ್ಭ ಯಾವುದು ಅಂತ ಕೇಳಿದಾಗ ನವ ಬಂದರ್ಭ ಮಂಗಳೂರು ಬಂದರ್ಭ ಅಂತ ನೋಡ್ತೀವಿ ಇದರ ಕರ್ನಾಟಕದ ಹೆಪ್ಪಾಗಿಲು ಅಂತ ಕರೀತಾರೆ ಏನ್ ಕರೀತಾರೆ ಕರ್ನಾಟಕದ ಹೆಪ್ಪಾಗಿಲು ಅಂತ ಯಾವ್ದು ಕರ್ನಾಟಕದ ಹೆಪ್ಪಾಗಿಲು ಯಾವ ಬಾಗಿಲು ನೋಡಿ ಸಂಪೂರ್ಣ ಹಿರಿದಾರ ಪ್ಲಸ್ ಬಾಗಿಲು ಹೆಪ್ಪಾಗಿಲು ಯಾವ ಸಮಾಸ ಯಾವ್ದು ಅಂತ ಕೇಳಿದಾಗ ನಾನು ಹೇಳ್ಬೋದು ಕೇಳಿ ಕರ್ಮಧಾರಿ ಸಮಾಸ ಮತ್ ನಿಮಗೆ ಕೇಳ್ಕೊತ ಹೋದ್ರ ನೀವು ಒಂದು ವಿಚಾರ ಮಾಡ್ಕೊತ ಹೋದ್ರೆ ತಲೆ ಕೂರ ಕೈಯಾಗ ಮುಂದೆ ಹೋಗ್ತೀನಿ ಮತ್ ಆಮೇಲೆ ಅವಾಗ ಹೇಳೋ ಕೆಲಸ ಮುಂದೆ ಮತ್ತೆ ತಲೆ ಕೂರ್ ತಲೆಗೆ ಉಳಿತದ ನನ್ನ ಅಂತೇಳಿ ನಾನು ಆಸರ್ ಮಾಡ್ತೀನಿ ನೋಡಿ ಕರ್ನಾಟಕದ ಹೆಬ್ಬಾಗಿಲು ಅಂತ ಯಾವ್ದನ್ನ ಕರಿತೀವಿ ಅಂತ ಕೇಳಿದಾಗ ನೋಡಿ ನವಮಂಗಳೂರು ಬಂದರ್ಭವನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೀತಾರೆ ಹಾಗಾದ್ರೆ ಈ ನೋಡಿ ನವಮಂಗಳೂರು ಬಂದರ್ಭದಿಂದ ಅತಿ ಹೆಚ್ಚಾಗಿ ನಾವು ಏನ್ ರಫ್ತು ಮಾಡ್ತೀವಿ ಅಂತ ಕೇಳಿದ್ರೆ ಈ ಭಾಗದಲ್ಲಿ ಏನ್ ರಫ್ತು ಮಾಡ್ತೀವಿ ಅಂತ ಕೇಳಿದಾಗ ಕಾಫಿಯನ್ನು ಅತಿ ಹೆಚ್ಚಾಗಿ ಏನಾಗುತ್ತೆ ರಫ್ತಾಗುತ್ತೆ ಹಾಗಾಗಿ ನವಮಂಗಳೂರಿನೊಳಗಿದ್ರೆ ಇಲ್ಲಿ ಸಂಪೂರ್ಣವಾಗಿ ಈ ನವಮಂಗಳೂರು ನಾವು ಏನ್ ಕರಿತೀವಿ ಅಂತ ಕೇಳಿದಾಗ ಕಾಫಿಯ ಬಂದರು ಅಂತ ಕರಿತೀವಿ ಯಾವ ಮಂಗಳೂರನ್ನ ಹೌದಾ ನವಮಂಗಳೂರು ಬಂದರು ನಾವು ಏನ್ ಕರಿತೀವಿ ಕಾಫಿಯ ಬಂದರು ಅಂತ ಕರಿತೀವಿ ಈ ನವಮಂಗಳೂರು ತೆಗೆದುಕೊಂಡಾಗ ಏನು ಅಂತ ಕೇಳಿದಾಗ ಈ ಒಂದು ಕರಾವಳಿ ತೀರ ಪ್ರದೇಶವು ಪ್ರವಾಸಿಗರ ಆಕರ್ಷಣೆಯ ಕೇಂದ್ರವಾಗಿದೆ ಏನಾಗಿದೆ ಈ ನವ ತೆಗೆದುಕೊಂಡಾಗ ಈ ಕರಾವಳಿ ತೀರ ಪ್ರದೇಶವು ಪ್ರವಾಸಿಗರು ಏನಾಗಿವೆ ಅಂತ ಕೇಳಿದಾಗ ಆಕರ್ಷಣೆಯ ಕೇಂದ್ರಗಳಾಗಿವೆ ಯಾಕೆ ಆಕರ್ಷಣೆಯ ಕೇಂದ್ರಗಳಾಗಿವೆ ಎಂದು ಕೇಳಿದಾಗ ಇವು ಪ್ರಮುಖವಾದ ಈ ಬೀಚ್ಗಳು ಕಂಡು ಬರ್ತವೆ ಎಲ್ಲಿ ಎಂದು ಕೇಳಿದಾಗ ಕರಾವಳಿ ತೀರ ಪ್ರದೇಶದಲ್ಲಿ ಯಾವ್ಯಾವ ಬೀಚ್ಗಳನ್ನು ತೆಗೆದುಕೊಂಡಾಗ ಓಯಂ ಬೀಚ್ ಯಾವ ಬೀಚ್ ರೀ ಓಯಂ ಬೀಚ್ ನೆಕ್ಸ್ಟ್ ಯಾವ್ದು ಅಂತ ಕೇಳಿದಾಗ ಮುರುಡೇಶ್ವರ ಕೇಳಿ ಹೆಸರು ಯಾವ್ದು ಕೇಳಿದ್ರೆ ಮುರುಡೇಶ್ವರ ಬೀಚ್ ನೆಕ್ಸ್ಟ್ ಏನು ಅಂತ ಕೇಳಿದಾಗ ಮಲ್ಪೆ ಬೀಚ್ ಹೌದಾ ಈಗ ಸಂಪೂರ್ಣವಾಗಿ ಮರುವಂತಿಕೆ ಬೀಚ್ ಯಾವ ಬೀಚ್ ರೀ ಮರುವಂತಿ ನೋಡಿ ಮರುವಂತಿಕೆ ಏನು ಅಂತ ಕೇಳಿದಾಗ ಬೀಚ್ ಹೀಗೆ ಹಲವಾರು ಬೀಚ್ಗಳನ್ನು ಕಂಡು ಬರುವುದರಿಂದ ಇವೆಲ್ಲವನ್ನು ಕೂಡ ಪ್ರವಾಸಿಗರಿಗೆ ಏನಾಗಿವೆ ಅಂತ ಕೇಳಿದಾಗ ಆಕರ್ಷಣೆಯ ಕೇಂದ್ರಗಳಾಗಿವೆ ಹೌದಾ ಇಲ್ಲಿ ಸಂಪೂರ್ಣವಾಗಿ ಏನು ಅಂತ ಕೇಳಿದಾಗ ಇಲ್ಲಿ ಒಂದೇ ಗೋವಾ ಬೀಚ್ ಆಗಿರ್ಬೋದು ಮುರುಡೇಶ್ವರ ಬೀಚ್ ಆಗಿರ್ಬೋದು ಮಲ್ಪೆ ಬೀಚ್ ಆಗಿರ್ಬೋದು ಮರುವಂತಿಕೆ ಬೀಚ್ ಆಗಿರ್ಬೋದು ಇವೆಲ್ಲ ಪ್ರವಾಸಿಗಳ ಏನು ಅಂತ ಕೇಳಿದಾಗ ಆಕರ್ಷಣೆಯ ಕೇಂದ್ರಗಳು ನೋಡಿ ಹಾಗಾಗಿ ಈ ಕರಾವಳಿ ತೀರ ಪ್ರದೇಶ ನೋಡಿ ಕಡಿಮೆ ನೋಡ್ತೀವಿ ಇನ್ನೊಂದು ತಳಗ್ ನೋಡಿದಾಗ ಏನು ಅಂತ ಕೇಳಿದಾಗ ಮಲೆನಾಡು ತೀರ ಪ್ರದೇಶ ಇದ್ದಾರೆ ಅಲ್ಲಿ ಕೂಡ ಏನಾಗಿದೆ ಜಾಸ್ತಿ ಅಂತ ನೋಡ್ತೀವಿ ಇಲ್ಲಿ ಯಾಕೆ ಪ್ರವಾಸಿಗರು ಇವಕ್ಕೆ ಆಕರ್ಷಣೆ ಕೇಂದ್ರಗಳು ಅಂತ ಕರಿತೀವಿ ಅಂತ ಕೇಳಿದಾಗ ಇಲ್ಲಿ ಯಾಕಂದ್ರೆ ಓಲ್ ಬೀಚ್ ಆಗಿರ್ಬೋದು ಮುರುಡೇಶ್ವರ ಬೀಚ್ ಆಗಿರ್ಬೋದು ಮಲ್ಪೆ ಬೀಚ್ ಆಗಿರ್ಬೋದು ಮರುವಂತಿಕೆ ಬೀಚ್ ಆಗಿರ್ಬೋದು ಈ ಪ್ರಮುಖವಾದ ಬೀಚ್ಗಳಲ್ಲಿ ಕಂಡು ಬರ್ತಾವ ಅಂತ ಕೇಳಿದಾಗ ಈ ಕರಾವಳಿ ತೀರ ಪ್ರದೇಶಗಳಲ್ಲಿ ಏನಾಗುತ್ತೆ ಕಂಡು ಬರುತ್ತೆ ಅಂತ ನೋಡ್ತೀವಿ ಹಾಗಾದ್ರೆ ಕರಾವಳಿ ತೀರ ಪ್ರದೇಶದಲ್ಲಿ ಪ್ರಮುಖವಾದ ಬೀಚ್ಗಳನ್ನ ಕಂಡು ಬರುವುದರಿಂದ ಏನ್ ಕಂಡು ಬರುವುದರಿಂದ ಪ್ರಮುಖವಾದ ಬೀಚ್ಗಳನ್ನ ಕಂಡು ಬರುವುದರಿಂದ ತದನಂತರ ಏನು ಅಂತ ಕೇಳಿದಾಗ ಇಲ್ಲಿ ಸೇಂಟ್ ಮೇರಿಸ್ ದ್ವೀಪ ಕಂಡು ಬರುತ್ತೆ ನೋಡಿ ಯಾವ ಮೇರಿಸ್ ಸೇಂಟ್ ಮೆರಿಸ್ ಏನಾಗಿರ ದ್ವೀಪ ಏನು ಅಂತ ಕೇಳಿದಾಗ ನೇತ್ರಾಣಿ ದ್ವೀಪ ಯಾವ ದ್ವೀಪ ನೇತ್ರಾಣಿ ದ್ವೀಪವನ್ನು ಕೂಡ ಏನಾಗುತ್ತೆ ಅಂತ ಕೇಳಿದಾಗ ಕಂಡು ಬರುತ್ತೆ ಎಂದು ನೋಡುತ್ತೇವೆ ಹೌದಾ ಇಲ್ಲಿ ನೋಡಿ ಸಂಪೂರ್ಣವಾಗಿ ಪ್ರಮುಖವಾಗಿ ಈಗ ಸೇಂಟ್ ಮೆರಿಸ್ ದ್ವೀಪ ಇದೆ ಅಂತ ಕೇಳಿದಾಗ ಕರಾವಳಿ ತೀರ ಪ್ರದೇಶ ಹೌದಾ ನೆಕ್ಸ್ಟ್ ಮುರುಡೇಶ್ವರ ಸಮೀಪ ನೇತ್ರಾಣಿ ದ್ವೀಪ ಕೂಡ ಇಲ್ಲಿದೆ ಅಂತ ಕೇಳಿದಾಗ
ಈ ಒಂದು ಕರಾವಳಿ ತೀರ ಪ್ರದೇಶಗಳಲ್ಲಿ ಪ್ರಮುಖವಾದ ದ್ವೀಪಗಳು ಯಾವ ಕಂಡು ಬರ್ತದೆ ಅಂದ್ರೆ ಸೇಂಟ್ ಮೇರಿಸ್ ದ್ವೀಪ ಮತ್ತು ಯಾವುದು ಅಂತ ಕೇಳಿದಾಗ ನೇತ್ರಾಣಿ ದ್ವೀಪಗಳು ಕಂಡು ಬರುತ್ತೆ. ಈ ಕರಾವಳಿ ತೀರ ಪ್ರದೇಶವು ಅತಿ ಹೆಚ್ಚಾಗಿ ಏನು ಅಂತ ಕೇಳಿದಾಗ ಇಲ್ಲಿ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಏನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಮತ್ತು ಇಲ್ಲಿ ಅಂತ ಕೇಳಿದಾಗ ಸಂಪೂರ್ಣವಾಗಿ ನಿಮ್ಮನ್ನು ತೆಗೆದುಕೊಂಡಾಗ ಇಲ್ಲಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಮತ್ತು ತದನಂತರ ಏನು ಅಂತ ಕೇಳಿದಾಗ ಇಲ್ಲಿ ಸ್ವಲ್ಪ ಉಡುಪಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಏನಾಗಿವೆ ಅಂತ ಕೇಳಿದಾಗ ಹಂಚಿಕೆ ಆಗಿವೆ ಅಂತ ಹೇಳಿದಾಗ ಇಲ್ಲಿ ತದನಂತರ ಅದಕ್ಕೆ ಹೇಳಿದ್ರೆ ದಕ್ಷಿಣದ ಏಕರ ಸಂಪೂರ್ಣ ತೆಗೆದುಕೊಂಡಾಗ ದಕ್ಷಿಣ ಕನ್ನಡದಿಂದ ಉತ್ತರದ ಕಾರವಾರದವರೆಗೆ ಏನಾಗಿದೆ ಅಂತ ಕೇಳಿದಾಗ ಕರಾವಳಿ ತೀರ ಪ್ರದೇಶ ಆಗಿದೆ ಅಂತ ನೋಡುತ್ತೀವಿ. ಆದರೆ ಕರಾವಳಿ ತೀರ ಪ್ರದೇಶ ಸಂಪೂರ್ಣವಾಗಿ ನಾವು ಕಾಣ್ತಾ ಇದ್ದೀವಿ ಅಂತ ನೋಡಿದಾಗ ಯಾವ್ದೇ ಕರಾವಳಿ ತೀರ ಪ್ರದೇಶ ನಾವು ಕಾಣ್ತಾ ಇದ್ದೀವಿ ಅಂತ ಕೇಳಿದಾಗ ಈ ಕರಾವಳಿ ತೀರ ಪ್ರದೇಶದ ಇನ್ನೊಂದು ವಿಶೇಷವೇನೆಂದರೆ ಯಾವುದೇ ಕರಾವಳಿ ತೀರ ಪ್ರದೇಶದ ಇನ್ನೊಂದು ವಿಶೇಷವನ್ನು ನಾವು ನೋಡಿದಾಗ ಇಲ್ಲಿ ನವಮಂಗಳೂರಿನಿಂದ ಚಿಕ್ಕಮಂಗಳೂರಿನೊಳಗೆ ಹೋಗುವವರಿಗೆ ಅತಿ ಹೆಚ್ಚು ಏನ್ ಬೆಳೆದಿದ್ದೀರ ಕಾಫಿಯನ್ನು ಬೆಳೆಯುವುದರಿಂದ ಚಿಕ್ಕಮಂಗಳೂರು ಚಿಂತಿಕೊಂಡಾಗ ಇಲ್ಲಿ ಜಿಲ್ಲೆ ನಾವೇನ್ ಕರಿತೀವಿ ಅಂತ ಕೇಳಿದಾಗ ಚಿಕ್ಕಮಂಗಳೂರು ಜಿಲ್ಲೆ ನಾವೇನ್ ಕರಿತೀವಿ ಕಾಫಿಯ ನಾಡು ಅಂತ ಕರಿತೀವಿ. ಹೇಗೆ ಕರಿತೀವಿ ಕಾಫಿಯ ನಾಡು ಅಂತ ಕರಿತೀವಿ. ಯಾವ ನಾಡು ಕಾಫಿಯ ನಾಡು ಅಂತ ಕರಿತೀವಿ. ಯಾಕಂದ್ರೆ ಅತಿ ಹೆಚ್ಚಾಗಿ ಮಸಾಲ ಪದಾರ್ಥಗಳಾಗಿರಬಹುದು, ತದನಂತರ ಏನು ಅಂತ ಕೇಳಿದ್ರೆ ಕಾಫಿಯನ್ನು ಅತಿ ಹೆಚ್ಚಾಗಿ ಬೆಳೆಯುವುದರಿಂದ ಚಿಕ್ಕಮಂಗಳೂರು ಜಿಲ್ಲೆ ನಾವೇನ್ ಕರಿತೀವಿ ಅಂತ ಕೇಳಿದಾಗ ಕಾಫಿಯ ನಾಡು ಅಂತ ಕರಿತೀವಿ. ಇದು ಏನು ಅಂತ ಕೇಳಿದಾಗ ಕರಾವಳಿ ತೀರ ಪ್ರದೇಶ ಅಂತ. ಯಾವ ತೀರ ಪ್ರದೇಶ ಕರಾವಳಿ ತೀರ ಪ್ರದೇಶ ಅಂತ ಹೇಳಿ ದಕ್ಷಿಣದ ತೆಗೆದುಕೊಂಡಾಗ ಇಲ್ಲಿ ದಕ್ಷಿಣದ ಸಂಪೂರ್ಣ ಮಂಗಳೂರು ತೆಗೆದುಕೊಂಡಾಗ ಉತ್ತರದ ಇಲ್ಲಿವರೆಗೆ ಅಂದ್ರೆ ಕಾರವಾರದವರೆಗೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳಿದಾಗ 320 ಕಿಲೋಮೀಟರ್ ಎಷ್ಟು ಆಗಲಿದೆ ಅಂತ ಕೇಳಿದಾಗ 12 ಕಿಲೋಮೀಟರ್ ಇಂದ 24 ಕಿಲೋಮೀಟರ್ ಏನಾಗಿದೆ ಅಂತ ಅಗಲವಾದ ಪ್ರದೇಶ. ಅರಬ್ಬಿ ಸಮುದ್ರ ತೀರ ಪ್ರದೇಶಕ್ಕೆ ಹೊಂದಿಕೊಂಡ ಪ್ರದೇಶಕ್ಕೆ ಕರೀಬೇಕು ನೀವು ಅಂತ ಕೇಳಿದಾಗ ಕರಾವಳಿ ತೀರ ಪ್ರದೇಶ ಅಂತ ಕರೀತಾರೆ. ಯಾವ ತೀರ ಪ್ರದೇಶ ಅಂತ ಕರೀತಾರೆ ಕರಾವಳಿ ತೀರ ಪ್ರದೇಶ ಅಂತ ಕರೀತಾರೆ. ಹಾಗಾದ್ರೆ ಈ ಕರಾವಳಿ ತೀರ ಪ್ರದೇಶದ ವೈಶಿಷ್ಟ್ಯವನ್ನು ತೆಗೆದುಕೊಂಡಾಗ ಪ್ರಮುಖವಾಗಿ ಏನ್ ಕಂಡು ಬರ್ತಾವ ಅಂತ ಹೇಳಿ ನಿಮಗ ಅಂತ ಕೇಳಿದಾಗ ಬಂದರ್ಭಗಳು ಎಸ್ ಆರ್ ಎಸ್ ಎಲ್ಲೆಲ್ಲವ ಅಂತ ಕೇಳಿದಾಗ ಹೊನ್ನಾವರ, ಮಲ್ಪೆ, ಭಟ್ಕಳ, ಬಳ್ಳಿಕೆರೆ ಮತ್ತು ಇದರ ನವಮಂಗಳೂರು. ನವಮಂಗಳೂರು ಬಂದರ್ಭ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರಿತೀವಿ. ಈ ನವಮಂಗಳೂರು ಬಂದರದಿಂದ ಅತಿ ಹೆಚ್ಚಾಗಿ ಕಾಫಿಯನ್ನು ರಫ್ತು ಮಾಡುವುದರಿಂದ ಕೇಂದ್ರೀಯ ನಾವು ಅಂತ ಕೇಳಿದಾಗ ಕಾಫಿಯ ಬಂದರಭ ಅಂತ ಕರೀತಾರೆ. ಯಾವ ಬಂದರಭ ಅಂತ ಕರೀತಾರೆ ಕಾಫಿಯ ಬಂದರಭ ಅಂತ ಕರೀತಾರೆ. ಆದರೆ ತೆಗೆದುಕೊಂಡಾಗ ಈ ಕರಾವಳಿ ತೀರ ಪ್ರದೇಶವು ಪ್ರವಾಸಿಗಳು ಏನಾಗಿವೆ ಅಂತ ಕೇಳಿದಾಗ ಆಕರ್ಷಣೀಯ ಕೇಂದ್ರಗಳಾಗಿವೆ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಆಕರ್ಷಣೀಯ ಕೇಂದ್ರಗಳಾಗಿವೆ ಅಂತ ಕೇಳಿದಾಗ ಇಲ್ಲಿ ಸಂಪೂರ್ಣವಾಗಿ ಓಂ ಬೀಚ್ ಮತ್ತು ಮುರುಡೇಶ್ವರ ಬೀಚ್ ಮತ್ತು ಮಲ್ಪೆ ಬೀಚ್ ಮತ್ತು ಮರವಂತಿಕೆ ಎಂಬ ಬೀಚ್ಗಳಿವೆ ಅಂತ ಕೇಳಿದಾಗ ಆ ಭಾಗದಲ್ಲಿ ಕಂಡು ಬರ್ತವೆ ಅಂತ ನೋಡ್ತೇವೆ. ಈ ಓಂ ಬೀಚ್ ಅಂತ ದೊಡ್ಡ ಘಟನೆ ಮಾಡಿ ಯಾವಾಗಲೇ ನನಗೆ ಬೀಚ್ ಅಂತ ತಿಳ್ಕೊ ಪ್ರಸ್ತುತದಲ್ಲಿ ಬರೋದಿಲ್ಲ. ಯಾವಾಗಲೂ ಓಂ ಬೀಚ್ ಇಲ್ಲ ಚಲೋ ಅದ ಈ ಬಾರಿ. ಯಾಕಂದ್ರೆ ಅದು ಕಷ್ಟಪಟ್ಟು ಹೋದ್ರೂ ಏನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಈ ಓಂ ಬೀಚ್ ಆಗಿರ್ಬೋದು, ಮುರುಡೇಶ್ವರ ಬೀಚ್ ಆಗಿರ್ಬೋದು, ಮಲ್ಪೆ ಬೀಚ್ ಆಗಿರ್ಬೋದು, ಮರವಂತಿಕೆ ಬೀಚ್ ಆಗಿರ್ಬೋದು, ಈ ಕರಾವಳಿ ತೀರ ಪ್ರದೇಶದಲ್ಲಿ ಪ್ರವಾಸಿಗರಿಗೆ ಏನಾಗಿವೆ ಅಂತ ಆಕರ್ಷಣೆ ಕೇಂದ್ರಗಳಾಗಿವೆ ಅಂತ ಹೇಳಿ. ಇದು ಸೇಂಟ್ ಮೇರಿಸ್ ದ್ವೀಪ ಅಂತ ನೋಡ್ತೀವಿ. ಯಾವ ಕರಿಸ್ತೀವಿ ಸೇಂಟ್ ಮೇರಿಸ್ ದ್ವೀಪ ಪೀಸನ್ ಐಲ್ಯಾಂಡ್ ಅಂತ ಕರೀತಾರೆ. ಕ್ವಶನ್ ಕೇಳ ನೋಡಪ್ಪ ಏನ್ರಿ ಸೇಂಟ್ ಮೇರಿಸ್ ದ್ವೀಪವನ್ನು ಏನೆಂದು ಕರೆಯಲಾಗಿದೆ ಅಂತ ಪಿಸನ್ ಐಲ್ಯಾಂಡ್ ಅಂತ ಕರೀತಾರೆ. ಯಾಕೆ ಅಂತ ಕೇಳಿದಾಗ ಇದನ್ನ ಅಲ್ಲಿ ಅತಿ ಹೆಚ್ಚು ಪಾರವಾಳಗಳನ್ನ ಕಂಡು ಬರುವುದರಿಂದ ಕ್ವಶನ್ ಮಾಡಿದ ನೋಡಿ ಎಕ್ಸಾಮ್ ಕ್ವಶನ್ ಕೇಳಿದ ಪಿಸಿ ಒಳಗ ಪಿಸನ್ ಐಲ್ಯಾಂಡ್ ಎಂದು ಯಾವ ದ್ವೀಪವನ್ನ ಕರೆಯಲಾಗಿದೆ ಅಂತ ಕ್ವಶನ್ ಕೇಳಿದಾರೆ. ಯಾವುದು ಅಂತ ಕೇಳಿದಾಗ ಸೇಂಟ್ ಮೇರಿಸ್ ದ್ವೀಪವನ್ನು ಪಿಸನ್ ಐಲ್ಯಾಂಡ್ ಅಂತ ಕರೀತಾರೆ. ಇದನ್ನ ನೇತ್ರಾಣಿ ದ್ವೀಪವನ್ನು ತೆಗೆದುಕೊಂಡಾಗ ಇಲ್ಲಿ ತೋಟ್ಸ ಪಾರ ದ್ವೀಪ ಅಂತ ಕರೀತಾರೆ. ಯಾವ ಪಾರ ದ್ವೀಪ ತೋಟ್ಸ ಪಾರ ದ್ವೀಪ ಅಂತೇಳಿ ಯಾವ ದ್ವೀಪವನ್ನ ಕರೆಯಲಾಗಿದೆ ಅಂತ ಕೇಳಿದಾಗ ನೇತ್ರಾಣಿ ದ್ವೀಪವನ್ನ ತೋಟ್ಸ ಪಾರ ದ್ವೀಪ ಅಂತ ಏನ್ ಮಾಡ್ತಾರೆ ಕರೀತಾರೆ ಅಂತ ನೋಡ್ತೀವಿ. ಇದು ಏನು ಅಂತ ಕೇಳಿದಾಗ ಕರಾವಳಿ ತೀರ ಪ್ರದೇಶ ಅಂತೇಳಿ. ಯಾವ ತೀರ ಪ್ರದೇಶ ಕರಾವಳಿ ತೀರ ಪ್ರದೇಶ ಅಂತೇಳಿ. ಅಂಡರ್ಸ್ಟ್ಯಾಂಡ್?